ಆತ್ಮೀಯ ಕಲಿಕಾರ್ಥಿಗಳೇ ನಮಸ್ಕಾರ ಇವತ್ತು ನಾವು ಕಾಂತದ ಪ್ರಕಾರ ತಯಾರಿಕೆ ರಕ್ಷಣೆ ಕುರಿತಾಗಿ ನೋಡೋಣ ಮುಖ್ಯವಾಗಿ ನೈಸರ್ಗಿಕ ಮತ್ತು ಕೃತಕ ಎಂಬ ಎರಡು ವಿಧಗಳಿವೆ ನೈಸರ್ಗಿಕ ಕಾಂತಗಳು ಭೂಮಿಯಲ್ಲಿ ಸಿಗುವಂಥವು ಇನ್ನು ಕೃತಕ ಕಾಂತಗಳು ಮಾನವನ ಉಪಯೋಗಕ್ಕೆ ಬೇಕಾದಂತೆ ತಯಾರಾದವು ಇದು ಮೊದಲನೇದಾಗಿ ವಿದ್ಯುತ್ ಕಾಂತ ಇದು ಕೃತಕವಾಗಿ ತಯಾರಿಸಿದ್ದು ನಂತರ ವಿವಿಧ ಆಕಾರದ ಕಾಂತಗಳನ್ನು ನಾವು ನೋಡ್ತೀವಿ ಇವುಗಳನ್ನು ಮಿಶ್ರಲೋಹ ಅಲ್ನಿಕೋ ಮಿಶ್ರಲೋಹದ ಮೂಲಕ ತಯಾರಿಸಿರ್ತಾರೆ ಇದು ದಂಡ ಕಾಂತ ಪ್ರಯೋಗಶಾಲೆಯಲ್ಲಿ ಉಪಯೋಗವಾಗುವಂಥ ಕುದುರೆ ಲಾಳಾಕೃತಿಯ ಕಾಂತ ಜೊತೆಗೆ ಕಾಂತೀಯ ಸೂಜಿ ಬಹುಪಯೋಗಿ ಕಾಂತೀಯ ಸೂಜಿ ಇದು ಇದು ಇನ್ನು ವಿವಿಧ ಅನುಗುಣವಾಗಿ ಕಾಂತೀಯ ಗೋಲಿಗಳು ಅಂಡಾಕಾರದ ಕಾಂತಗಳು ಜೊತೆಗೆ ವಿವಿಧ ಆಕೃತಿಯಲ್ಲಿ ಇರುವಂತಹ ಕಾಂತಗಳನ್ನು ನಾವು ಇವತ್ತು ಮಾರುಕಟ್ಟೆಯಲ್ಲಿ ನೋಡ್ತೀವಿ ಇವು ಬೇರೆ ಬೇರೆ ಉಪಯೋಗಕ್ಕೆ ಅನುಗುಣವಾಗಿ ತಯಾರಾದಂಥವುಗಳು ಈ ರೀತಿ ಇದು ಕಾಂತೀಯ ಬಳೆ ಸ್ಪೀಕರ್ನಲ್ಲಿ ಉಪಯೋಗವಾಗಿರುವಂಥ ಆಲ್ನಿಕೋ ಮಿಶ್ರಲೋಹದ್ದು ಇದು ಕಾಂತೀಯ ಬಿಲ್ಲೆ ಇದು ಕೂಡ ಆಲ್ನಿಕೋ ಮಿಶ್ರಲೋಹದಿಂದ ತಯಾರಾದಂಥ ಕಾಂತಗಳು ಇವು ಇವೆಲ್ಲ ಕೃತಕ ಕಾಂತಗಳೇ ಆಗಿರುತ್ತೆ ಈ ಕೃತಕ ಕಾಂತಗಳಲ್ಲಿ ಇತ್ತೀಚೆಗೆ ಮೋಲ್ಡಿಂಗ್ನಲ್ಲಿ ತಯಾರಿಸಿರುವಂಥ ಕಾಂತಗಳನ್ನು ನಾವು ನೋಡ್ತೀವಿ ಫ್ರಿಜ್ ಮ್ಯಾಗ್ನೆಟ್ ಅಂತ ಕರಿತೀವಿ ಫ್ರಿಜ್ಜಿನ ಬಾಗಿಲಿಗೆ ಇರುವಂಥ ಮ್ಯಾಗ್ನೆಟ್ಗಳು ಮತ್ತು ಬೇರೆ ಬೇರೆ ಬಹು ಉಪಯೋಗಿಯಾಗಿ ಪ್ಲಾಸ್ಟಿಕ್ ಮೋಲ್ಡಿಂಗ್ನಲ್ಲಿ ಕಾಂತ ಪುಡಿಯನ್ನು ಹಾಕಿ ಮಾಡಿದಂಥವುಗಳು ಇವು ಕೂಡ ಇತ್ತೀಚೆಗೆ ಭಾಳ ಜನಪ್ರಿಯ ಇದೆ ಇನ್ನು ಕಾಂತಗಳನ್ನು ತಯಾರಿಸಲು ನಾವು ಒಂದು ಚಿಕ್ಕ ಚಟುವಟಿಕೆಯನ್ನು ನೋಡೋಣ ಒಂದು ಕಬ್ಬಿಣದ ಮೊಳೆಗೆ ಪ್ಲ್ಯಾಸ್ಟಿಕ್ನಿಂದ ಅಂಟಿಸಿ ಅದನ್ನು ನೀರಿನಲ್ಲಿ ಬಿಟ್ಟಾಗ ಅದು ಯಾವುದೇ ಕಾಂತೀಯ ಗುಣವಿರದೆ ಹೇಗೆ ಬೇಕಾದ ಹಾಗೆ ತೇಲ್ತಾ ಇರುತ್ತೆ ಇನ್ನು ಇದನ್ನು ಕಾಂತೀಕರಣಗೊಳಿಸಲು ನಾವು ಒಂದು ದಂಡ ಕಾಂತವನ್ನು ತೆಗೆದುಕೊಂಡು ಒಂದೇ ದ್ರೋದಿಂದ ಒಂದೇ ದಿಕ್ಕಿಗೆ ನಿರಂತರವಾಗಿ ಉಜ್ಜಿದಾಗ ಅದರ ಅಣುಗಳಲ್ಲಿ ಕಾಂತೀಯ ಡೊಮೇನ್ಗಳು ಸೃಷ್ಟಿಯಾಗಿ ಆ ಒಂದು ಕಬ್ಬಿಣದ ಮೊಳೆ ಕಾಂತತ್ವವನ್ನು ಪಡೆಯುತ್ತೆ ನಾವು ನೋಡ್ಬೋದು ಇದು ಉತ್ತರ ದಕ್ಷಿಣವಾಗಿ ನಿಲ್ಲಲು ಈ ರೀತಿಯಾಗಿ ಕಾಣ್ತಾ ಇದೆ ಇನ್ನು ಕಾಂತ ಸೂಜಿಯೊಂದಿಗೆ ಹೋಲಿಸಿದಾಗ ಮತ್ತು ಇನ್ನೊಂದು ದಂಡ ಕಾಂತದೊಂದಿಗೆ ಅದನ್ನು ಪರೀಕ್ಷೆಗೊಳಪಡಿಸಿದಾಗ ಅದು ಕಾಂತೀಯ ಗುಣವನ್ನು ತೋರಿಸ್ತಾ ಇರೋದನ್ನು ನಾವಿಲ್ಲಿ ನೋಡ್ತೀವಿ ಈ ರೀತಿಯಾಗಿ ಕಾಂತಗಳನ್ನು ಕೃತಕವಾಗಿ ತಯಾರಿಸಲಾಗುತ್ತೆ ಇಲ್ಲಿ ನಾವು ನೋಡ್ಬೋದು ಇನ್ನು ಕಾಂತಗಳು ಕೃತಕ ಕಾಂತಗಳು ತಮ್ಮ ಕಾಂತೀಯ ಗುಣವನ್ನು ಕಳೆದುಕೊಳ್ಳುತ್ತೆ ಕಾಯಿಸುವುದರಿಂದ ಸುತ್ತಿಗೆಯಿಂದ ಬಡಿಯುವುದರಿಂದ ಅಥವಾ ಮೇಲಿಂದ ಮೇಲೆ ಬೀಳುವುದರಿಂದ ಅವು ಕಾಂತೀಯ ಗುಣವನ್ನು ಕಳೆದುಕೊಳ್ಳುತ್ತವೆ ಅವುಗಳನ್ನು ರಕ್ಷಣೆ ಮಾಡೋ ಸಲುವಾಗಿ ನಾವು ದಂಡಕಾಂತದ ವಿಚಾರದಲ್ಲಿ ಒಂದು ಅಕಾಂತೀಯ ವಸ್ತುವನ್ನು ಅವುಗಳ ನಡುವೆ ಇಟ್ಟು ಧ್ರುವಗಳನ್ನು ಅದಲು ಬದಲಾಗಿಟ್ಟು ಎರಡೂ ತುದಿಗಳಲ್ಲಿ ನಾವು ಕಾಂತೀಯ ವಸ್ತುವನ್ನು ಇಡಬೇಕು ಅವು ಬಹಳ ಕಾಲ ಕಾಂತ ಗುಣವನ್ನು ಉಳಿಸಿಕೊಳ್ಳುತ್ತೆ ಇನ್ನು ಕುದುರೆ ಲಾಳಾಕೃತಿ ಕಾಂತದ ಎರಡು ತುದಿಗಳನ್ನು ಕಾಂತೀಯ ವಸ್ತುವಿನಿಂದ ಜೋಡಿಸಬೇಕು ಕ ಬಾಳಿಕೆ ಬರುತ್ತೆ ಸೂಜಿ ಕಾಂತವನ್ನು ಪ್ರಬಲ ಕಾಂತಗಳಿಂದ ದೂರ ಇಡಬೇಕು ಇನ್ನು ಈ ರಿಂಗ್ ಮ್ಯಾಗ್ನೆಟ್ಗಳ ನಡುವೆ ಅಕಾಂತೀಯ ವಸ್ತುವನ್ನು ಇಟ್ಟು ಅವುಗಳನ್ನು ಕಾಪಾಡಬೇಕು ರಸಪ್ರಶ್ನೆ ನೈಸರ್ಗಿಕವಾಗಿ ಕಾಂತಗುಣ ಹೊಂದಿರುವ ಕಬ್ಬಿಣದ ಅದಿರು ಯಾವುದು ಉತ್ತರ ಮ್ಯಾಗ್ನೆಟೈಟ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು